ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾವು ಕಳೆದ ಸಂಚಿಕೆಯಿಂದಲೂ ಕೂಡ ಅನುಭವಗೋಷ್ಠಿಯಲ್ಲಿ ಒಂದೊಂದು ವಿಷಯಗಳನ್ನು ತೆಗೆದುಕೊಂಡು ಚರ್ಚೆ ಮಾಡ್ತಾನೆ ಬಂದಿದ್ದೀವಿ ಈ ಅನುಭವ ಅನ್ನೋ ಹೆಸರೇ ಅನುಭವ ಮಂಟಪವನ್ನು ನೆನಪಿಸುತ್ತೆ ಯಾವ ರೀತಿ ಅನುಭವ ಮಂಟಪದಲ್ಲಿ ಒಂದು ಉತ್ತಮ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡುವಲ್ಲಿ ಚರ್ಚೆಗಳು ನಡೀತಾ ಇತ್ತೋ ಅದೇ ಆಶಯದೊಂದಿಗೆ ಇಂದು ಅನುಭವಗೋಷ್ಠಿ ಕಾರ್ಯಕ್ರಮದಲ್ಲಿ ಒಂದೊಂದು ವಿಷಯದ ಜೊತೆಗೆ ಚರ್ಚೆಯನ್ನು ಮಾಡ್ತಾನೆ ಬರ್ತಾ ಇದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಂಪ್ರದಾಯಿಕ ಪೂಜಾ ಪದ್ಧತಿಗಳು ಅರ್ಥಪೂರ್ಣವೋ ಅರ್ಥರಹಿತವೋ ಅನ್ನೋ ವಿಷಯವನ್ನ ತೆಗೆದುಕೊಂಡಿದ್ದೀವಿ ಈ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಸ್ಟುಡಿಯೋಗೆ ನಾಲ್ಕು ಜನ ಅತಿಥಿಗಳು ಬಂದಿದ್ದಾರೆ ಬನ್ನಿ ಅವರನ್ನು ಪರಿಚಯ ಮಾಡಿಕೊಳ್ಳೋಣ ಸಾಂಪ್ರದಾಯಿಕ ಪೂಜಾ ಪದ್ಧತಿಗಳು ಅರ್ಥಪೂರ್ಣ ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಸತೀಶ್ ಆರ್ ಪ್ರಾಂಶುಪಾಲರು ಕಾಗದ ನಗರ ಆಂಗ್ಲ ಪ್ರೌಢಶಾಲೆ ಭದ್ರಾವತಿಯಿಂದ ಬಂದಿದ್ದಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ ಶರಣಾರ್ಥಿ ಇದೇ ವಿಷಯದ ಬಗ್ಗೆ ಅಂದರೆ ಸಾಂಪ್ರದಾಯಿಕ ಪೂಜಾ ಪದ್ಧತಿಗಳು ಅರ್ಥಪೂರ್ಣ ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಕೊಟ್ರೆ ಶುಪಾರರು ಸಂಸ್ಥಾಪಕರು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಹಾಸನದಿಂದ ಬಂದಿದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ ಸಾಂಪ್ರದಾಯಿಕ ಪೂಜಾ ಪದ್ಧತಿಗಳು ಅರ್ಥರಹಿತ ಇಲ್ಲಿರ್ತಕ್ಕಂಥ ಪೂಜಾ ಪದ್ಧತಿಗಳು ಅರ್ಥಹೀನವಾಗಿರ್ತಕ್ಕಂಥದ್ದು ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಡಾಕ್ಟರ್ ಶೀಲಾದೇವಿ ಮಳಿಮಠರವರು ಇದ್ದಾರೆ ಸಹ ಪ್ರಾಧ್ಯಾಪಕರು ಮುಖ್ಯಸ್ಥರು ಕನ್ನಡ ವಿಭಾಗ ಸಂಶೋಧನಾ ಮಾರ್ಗದರ್ಶಕರು ಜೊತೆಗೆ ಬಿ ಎಸ್ ಮಹಿಳಾ ವಿಶ್ವವಿದ್ಯಾಲಯ ಇಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದಾರೆ ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ ಶರಣು ಶರಣಾರ್ಥಿಗಳು ಸಾಂಪ್ರದಾಯಿಕ ಪೂಜಾ ಪದ್ಧತಿಗಳು ಅರ್ಥರಹಿತ ಅನ್ನೋದ ಬಗ್ಗೆ ಮಾತಾಡ್ಲಿಕ್ಕೆ ಲತಾಮಣಿ ತುರುವೇಕೆರೆ ಇವರು ಶಿಕ್ಷಕಿ ಮತ್ತೆ ಕವಿಯತ್ರಿ ಇವರು ತರುವೇಕೆರೆಯಿಂದ ಬಂದಿದ್ದಾರೆ ತುಮಕೂರು ಜಿಲ್ಲೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಚಾರ ಹೇಗಿದೆ ಅಂತಂದ್ರೆ ಸಾಂಪ್ರದಾಯಿಕ ಪೂಜಾ ಪದ್ಧತಿಗಳು ಅರ್ಥಪೂರ್ಣವೇ ಅರ್ಥರಹಿತವೇ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ ಸಾಮಾನ್ಯವಾಗಿ ನಾವು ದಿನನಿತ್ಯದ ಜೀವನದಲ್ಲಿ ಈ ಪೂಜೆ ದೇವರ ಆರಾಧನೆ ಆಚರಣೆಗಳು ಇವುಗಳಿಂದ ನಾವು ಹೊರತಾಗಿ ಮನುಷ್ಯನ ಜನ್ಮನೇ ಇಲ್ಲ ಹಾಗಾಗಿ ನಾವು ಮಾಡ್ತಕ್ಕಂಥ ಪೂಜಾ ಪದ್ಧತಿಗಳು ಇವತ್ತು ಯಾವ ದಿಕ್ಕಿನತ್ತ ಸಾಕ್ತಾ ಇದೆ ನಿಜವಾಗ್ಲೂ ನಾವು ಮಾಡ್ತಕ್ಕಂಥ ಪೂಜಾ ಪದ್ಧತಿಗಳು ಅರ್ಥಪೂರ್ಣವಾಗಿದೆಯೋ ಅರ್ಥರಹಿತವಾಗಿದೆಯೋ ಇದನ್ನೊಮ್ಮೆ ವಿಮರ್ಶೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿ ಇವತ್ತು ಚರ್ಚಾಗೋಷ್ಠಿಯಲ್ಲಿ ಹಾಕ್ಕೊಂಡಿದ್ದೀವಿ ನೋಡೋಣ ಈ ವಿಷಯದ ಬಗ್ಗೆ ನಮ್ಮ ಸತೀಶ್ ಅವರು ಏನು ಹೇಳ್ತಾರೆ ಇವರು ಮಾತಾಡ್ತಕ್ಕಂಥದ್ದು ಪೂಜಾ ಪದ್ಧತಿಗಳು ಅರ್ಥಪೂರ್ಣ ಇದನ್ನು ಹೇಗೆ ನೀವು ಅರ್ಥಪೂರ್ಣ ಅಂತ ಹೇಳ್ತೀರಾ ಸರ್ ಸಮಸ್ತ ಶ್ರೀ ಬಸವಾದೇವಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇವತ್ತು ನಾವು ಈ ಚರ್ಚೆಗೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಚಾರ ಸಾಂಪ್ರದಾಯಿಕ ಪೂಜಾ ಪದ್ಧತಿ ಅನುಕೂಲಗಳು ಅಥವಾ ಅರ್ಥಪೂರ್ಣವೇ ಅಥವಾ ಅರ್ಥರಹಿತವೇ ಅನ್ನೋ ವಿಚಾರಕ್ಕೆ ಸೊ ನಾನು ಏನಿಲ್ಲ ಕೂತ್ಕೊಂಡಿದ್ದೀನಿ ವೇದಿಕೆಯಲ್ಲಿ ಏನು ಭಾರತೀಯ ಸಾಂಪ್ರದಾಯಿಕ ಪೂಜಾ ಪದ್ಧತಿ ಅಂತ ಏನ್ ಹೇಳ್ತೀವಿ ಆ ಸಾಂಪ್ರದಾಯಿಕ ಪೂಜಾ ಪದ್ಧತಿಗಳು ಒಂದು ಅರ್ಥಪೂರ್ಣವಾಗಿದ್ದಾವೆ ಅನ್ನೋದನ್ನು ನಾನು ನನ್ನ ವಿಷಯವನ್ನು ಮಂಡನೆ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಸಾಂಪ್ರದಾಯಿಕ ಪೂಜಾ ಪದ್ಧತಿಗಳು ಒಂದು ಅರ್ಥಪೂರ್ಣವಾಗಿದ್ದಾವೆ ನಮ್ಮ ಪೂರ್ವಜರು ಏನೇ ಒಂದು ಮಾಡಿದ್ರೂ ಕೂಡ ಅದಕ್ಕೊಂದು ಅರ್ಥ ಇದೆ ನಾನು ಧರ್ಮಾತೀತವಾಗಿ ಹೇಳ್ತಾ ಇದ್ದೀನಿ ಈಗ ಪ್ರಮುಖವಾಗಿ ಭಾರತದಲ್ಲಿ ನಾವು ಮೂರು ಧರ್ಮವನ್ನು ಕಾಣ್ತೀವಿ ಪ್ರಮುಖವಾಗಿ ಪ್ರಮುಖವಾಗಿ ಮಾತ್ರ ಹೇಳ್ತಾ ಇದ್ದೀನಿ ಸಾಕಷ್ಟು ಧರ್ಮಗಳಿರ್ಬೋದು ಆದರೆ ಪ್ರಮುಖವಾಗಿ ನಾನು ಈ ಸಂದರ್ಭದಲ್ಲಿ ಮೂರು ಧರ್ಮಗಳನ್ನು ಉಲ್ಲೇಖ ಮಾಡ್ತೀನಿ ಒಂದು ಹಿಂದೂ ಧರ್ಮ ಮತ್ತೊಂದು ಕ್ರೈಸ್ತ ಧರ್ಮ ಮತ್ತೊಂದು ಇಸ್ಲಾಂ ಧರ್ಮ ನೋಡಿ ಪ್ರತಿ ಒಂದು ಧರ್ಮ ಈ ಮೂರು ಧರ್ಮವನ್ನು ಮಾತ್ರ ನಾನು ಈ ಉಲ್ಲೇಖ ಮಾಡ್ತಾ ಇದ್ದೀನಿ ಸಂದರ್ಭದಲ್ಲಿ ಈಗ ಇಸ್ಲಾಂ ಧರ್ಮವನ್ನೇ ನಾನು ಇಲ್ಲಿ ಪರಿಗಣನೆ ತಗೊಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಇಸ್ಲಾಂ ಧರ್ಮದಲ್ಲಿ ಈ ರಂಜಾನ್ ಮಾಸಾಚರಣೆ ಸಂದರ್ಭದಲ್ಲಿ ಒಬ್ಬ ಸಾಂಪ್ರದಾಯಿಕ ಮುಸ್ಲಿಂ ಬಾಂಧವನ ಏನಿದ್ದಾನೆ ಅವನು ಐದು ಬಾರಿ ನಮಾಜನ್ನ ಮಾಡ್ತಕ್ಕಂಥದ್ದು ಮತ್ತೆ ಸೂರ್ಯೋದಯದ ಮುಂಚೆ ಊಟ ಮಾಡ್ತಕ್ಕಂಥದ್ದು ಸೂರ್ಯಾಸ್ತದ ನಂತರ ಅದಾದ ಮೇಲೆ ಅವರು ಆಹಾರವನ್ನು ಸೇವಿಸ್ತೇ ಸೇವನೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ ಅದಕ್ಕೆ ಅವರು ಅನೇಕ ವೈಜ್ಞಾನಿಕ ಕಾರಣಗಳನ್ನು ಕೊಡ್ತಾರೆ ಆ ವೈಜ್ಞಾನಿಕ ಕಾರಣಗಳು ಆ ಮಾಸದಲ್ಲಿ ಉಪವಾಸವನ್ನು ಮಾಡಿದ್ರೆ ಆ ಮಾಸದಲ್ಲಿ ನಾವು ಈ ಥರದ ಚಟುವಟಿಕೆಗಳನ್ನು ಮಾಡಿದ್ರೆ ನಮಗೆ ಸ್ವರ್ಗ ಪ್ರಾಪ್ತಿ ಆಗತ್ತೆ ಅಥವಾ ಜನ್ನತ್ ಅಂತ ಹೇಳ್ತಾರೆ ಅವರು ಸ್ವರ್ಗ ಪ್ರಾಪ್ತಿ ಆಗತ್ತೆ ಅನ್ನೋದನ್ನು ಹೇಳ್ತಾರೆ ಹಾಗಾಗಿ ನಾನು ಇಸ್ಲಾಂ ಧರ್ಮ ಒಂದೇ ಇರ್ಬೋದು ಅಥವಾ ಹಿಂದೂ ಧರ್ಮ ಇರ್ತದೆ ಒಂದು ಒಂದು ಆಚರಣೆ ಹಿಂದೂ ಧರ್ಮದಲ್ಲಿ ಯಾವ್ದಾದ್ರು ಒಂದು ನಮ್ಮ ಪೂರ್ವಿಕರು ಯಾವ್ದಾದ್ರು ಒಂದು ಆಚರಣೆ ಮಾಡಿರ್ಬೋದು ಅಥವಾ ಒಂದು ಸಂಪ್ರದಾಯ ಮಾಡಿದೆ ಅದೆಲ್ಲವೂ ಕೂಡ ನಾವು ಮೌಢ್ಯ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಮೌಢ್ಯ ಅಂತ ಅಂತಂದರೆ ನಮ್ಮ ಎಲ್ಲ ಆಚರಣೆಗಳಿಗೆ ಅರ್ಥ ಇಲ್ದಂಗೆ ಆಗುತ್ತೆ ಮೌಢ್ಯದ ನಾವು ಹೊರತಾಗಿಟ್ಟು ಹೇಳ್ತೀವಂದ್ರೆ ಕೆಲವು ವೈಜ್ಞಾನಿಕವಾದ ಕಾರಣಗಳು ಇದ್ದಾವೆ ಉದಾಹರಣೆಗೆ ಬೆಳಿಗ್ಗೆ ಎದ್ದು ಕೂಡಲೇ ಸಾಮಾನ್ಯವಾಗಿ ನಮ್ಮ ಹಿಂದೂ ಮನೆಗಳಲ್ಲಿ ಬೆಳಿಗ್ಗೆ ಎದ್ದು ಕೂಡಲೇ ಕೈಯನ್ನ ನೋಡಿಕೊಂಡು ಕರಾಗ್ರೆ ವಸತಿ ಲಕ್ಷ್ಮೀ ಕರಮದ್ದೆ ಸರಸ್ವತಿ ಕರಮೂಲೆ ಗೌರಿ ಸ್ಥಿತೆ ಪ್ರಾಪ್ತ ಕಾಲೇ ಕರದರ್ಶನ ಅಂತ ಒಂದು ನೋಡ್ಕೊಂಡು ಹೇಳ್ತಕ್ಕಂಥದ್ದು ಆಮೇಲೆ ಆ ತೆಂಗಿನ ಮರ ನೋಡಬೇಕು ಎದ್ದು ಕೂಡಲೆ ಅಂತ ಹೇಳ್ತಾರೆ ಕಲ್ಪವೃಕ್ಷ ಅಂತ ಇದೆಲ್ಲ ಪದ್ಧತಿಗಳಿದೆ ಸೊ ಹಾಗೆ ಪೂಜಾ ವಿಧಾನದಲ್ಲೂ ಕೂಡ ಪೂಜಾ ವಿಧಾನದಲ್ಲೂ ಕೂಡ ಒಂದು ವ್ಯವಸ್ಥೆ ಇದೆ ಮತ್ತೆ ಆ ವ್ಯವಸ್ಥೆಗೆ ತಕ್ಕಂತೆ ಪೂಜೆ ಮಾಡಿದಾಗ ಒಂದು ಆತ್ಮ ಸಂತೋಷ ಆಗುತ್ತೆ ಭಗವಂತನಿಗೆ ನಮಗೆ ಬೇಕಾಗಿದ್ದನ್ನು ನಾವು ಬೇಡ್ಕೊಳಕ್ಕೆ ಒಂದು ಅನುಕೂಲ ಆಯಿತು ಅನ್ನೋ ಭಾವನೆ ಬರುತ್ತೆ ಹಾಗಾಗಿ ಇಲ್ಲಿ ಚರ್ಚೆಗೆ ಕೂತ್ಕೊಂಡಾಗ ನಾ ಮುಂದೆ ನನ್ನ ಚರ್ಚೆಯಲ್ಲಿ ಮಂಡಿಸ್ತೀನಿ ವಿಚಾರಗಳನ್ನು ಈಗ ಆತ್ ಈಗ ಒಂದು ಒಂದು ಭಾಗದಲ್ಲಿ ಹೇಳಬೇಕು ಅಂತಂದ್ರೆ ನಮ್ಮ ಸಾಂಪ್ರದಾಯಿಕ ಆಚರಣೆಗಳಿದಾವಲ್ಲ ಪೂಜಾ ವಿಧಾನ ಇರ್ಬೋದು ಮತ್ತು ಪೂಜಾ ವಿಧಾನದ ನಂತರ ನಾವು ಊಟವನ್ನು ಸೇವಿಸ್ತಕ್ಕಂಥ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಒಂದು ಆಚರಣೆಗಳಿರ್ಬೋದು ಎಲ್ಲವೂ ಕೂಡ ಒಂದು ಅರ್ಥಪೂರ್ಣವಾಗಿದೆ ಅನ್ನೋದು ನನ್ನ ವಾದ ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನೇ ಹೇಳಿದ್ರೆ ಯಾಕಂದ್ರೆ ಇವತ್ತು ನಮ್ಮ ಹಿರಿಯರು ಏನೇ ಪೂಜಾ ವಿಧಾನಗಳನ್ನ ಆಚರಣೆಗಳನ್ನ ಜಾರಿಗೆ ತಂದಿದ್ರೂ ಕೂಡ ಅದಕ್ಕೆ ಒಂದು ಅರ್ಥ ಇರುತ್ತೆ ಅದಕ್ಕೆ ಅವರು ಕರಾಗ್ರೆ ವಸತಿ ಬೆಳಗ್ಗೆ ಎದ್ದ ತಕ್ಷಣ ನಾವು ನಮ್ಮ ಚಿಕ್ಕ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಹೇಳ್ತಕ್ಕಂಥದ್ದು ಏನಂದ್ರೆ ದಿನವನ್ನು ಒಳ್ಳೆ ರೀತಿಯಿಂದ ಪ್ರಾರಂಭ ಮಾಡಬೇಕು ಅದು ಒಂದು ಪೂಜಾ ವಿಧಾನವಾಗಿ ನಮ್ಮ ಆಚರಣೆ ಸಂಪ್ರದಾಯದಲ್ಲಿ ಅದು ಒಳ್ಳೆತನ ಸೇರ್ಕೊಂಡಿದೆ ಇಷ್ಟೆಲ್ಲ ಇದ್ರೂ ಕೂಡ ನಾವು ಎಲ್ಲ ಒಂದ್ಕಡೆ ಎಲ್ಲ ಪೂಜಾ ವಿಧಾನಗಳನ್ನ ಸರಿ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಒಂದು ವಚನ ಹೇಳುತ್ತೆ ಬರು ಭಕ್ತಿ ದಿಟವೆಂದು ನಂಬಲು ಬೇಡ ಮಠದೊಳಗಿನ ಬೇಕು ಇಲಿಯ ಕಂಡು ಪುಟನೆ ಅಂತ ಆಯ್ತು ಕಾಣ ರಾಮನಾಥ ಅಂತ ಅಂದ್ರೆ ಇಂಥ ಡಾಂಬಿಕ ಭಕ್ತಿ ಭಕ್ತಿಯನ್ನು ತೋರ್ತಕ್ಕಂಥವರು ಕೂಡ ತುಂಬಾ ಜನ ಇದ್ದಾರೆ ಆ ಕಳ್ಳ ಸ್ವಾಮೀಜಿಗಳನ್ನ ನೋಡ್ತೀವಿ ಆ ತಮ್ಮ ತೋರಿಕೆಗೋಸ್ಕರ ಸಮಾಜದಲ್ಲಿ ತಮ್ಮನ್ನು ತಾವು ವೈಭವೀಕರಿಸಲು ತಮ್ಮ ಗೌರವನ್ನ ಸಂಪಾದನೆ ಮಾಡಿಕೊಳ್ಳಲು ಇಂಥ ಒಂದು ಆಚರಣೆಯಲ್ಲಿ ತೊಡಗಿರ್ತಕ್ಕಂಥವ್ರನ್ನ ಸಾಕಷ್ಟು ಜನರನ್ನ ನೋಡ್ತೀವಿ ಹಾಗಾಗಿ ಈ ಎಲ್ಲಾ ಪೂಜಾ ಪದ್ಧತಿಗಳನ್ನ ಸಂಪೂರ್ಣವಾಗಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಈ ತಂಡದ ಭಾರ ಈ ವಿಷಯವಾಗಿ ನಾನು ಶೀಲಾದೇವಿ ಮಳಿಮಠ ಅವ್ರ ಹತ್ರ ಪದ್ಧತಿಗಳು ಅರ್ಥಪೂರ್ಣ ಅಂತ ಅವ್ರು ಹೇಳಿರ್ತಾರೆ ನಿಮ್ಮ ಅರ್ಥಹೀನ ಏನು ಶ್ರೀ ಗುರು ಬಸವ ಲಿಂಗಾಯ ನಮಃ ಸಾಂಪ್ರದಾಯಿಕ ಆಚರಣೆಗಳು ಪೂಜೆಗಳು ಅರ್ಥರಹಿತ ಅನ್ನೋದು ಈ ವೇದಿಕೆಗೆ ನಾನು ಸಮರ್ಪಿಸ್ತಾ ಇದ್ದೀನಿ ಯಾಕೆ ಅರ್ಥರಹಿತ ಅಂತ ಹೇಳಿದ್ರೆ ಈಗಾಗಲೇ ಸತೀಶ್ ಅವರು ಹೇಳಿರ್ತದ ರೀತಿಯನ್ನೇ ನಾನು ವ್ಯಾಖ್ಯಾನಿಸ್ಕೊಂಡ್ಕೊಂಡ್ರೆ ಎಲ್ಲಾ ಧರ್ಮಗಳಲ್ಲಿಯೂ ಕೂಡ ಕೆಲವೊಂದು ಆಚರಣೆಗಳಿವೆ ಪೂಜಾ ಪದ್ಧತಿಗಳಿದೆ ಉಪವಾಸಗಳಿವೆ ಅವುಗಳು ಒಂದು ರೀತಿಯ ಮೌಢ್ಯತೆಯ ಹಿನ್ನೆಲೆಯಲ್ಲಿ ನಾವು ಪರಿಗಣಿಸೋದಿಲ್ಲ ಅವು ಎಲ್ಲವೂ ಆಚರಣೆ ಅಂತ ಹೇಳ್ತಾರೆ ಅವ್ರ ಮಾತನ್ನೇ ಮುಂದುವರಿಸ್ತೇನೆ ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಒಂದು ಸ್ಥಾಪನೆ ಆಗಿರೋದೆ ಈ ಸಾಂಪ್ರದಾಯಿಕ ಪೂಜಾ ಆಚರಣೆಗಳು ಎಷ್ಟರ ಮಟ್ಟಿಗೆ ಮೂಢನಂಬಿಕೆಗೆ ಸಂಬಂಧಪಟ್ಟಿದೆ ನಂಬಿಕೆ ಮತ್ತು ಮೂಢನಂಬಿಕೆಗಳ ಮಧ್ಯದಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ವೇದಿಕೆ ಅನುಭವ ಮಂಟಪ ಹಾಗಾಗಿ ಇವತ್ತಿನ ಗೋಷ್ಠಿ ಜಗದಗಲ ಮಂಟಪವಾಗ್ಲಿ ಎನ್ನುವ ಆಶಯವನ್ನ ಇಟ್ಕೊಳ್ತಾನೆ ಬಸವಣ್ಣಾದಿಗಳು ಹೇಳತಕ್ಕಂತಹ ಅಂಶ ಏನು ಅಂತ ಹೇಳಿದ್ರೆ ದೇಹ ಮತ್ತು ಮನಸ್ಸಿನ ಸಂಯೋಜನೆಗಾಗಿ ನಾವು ಆರಾಧನೆಯನ್ನ ಮಾಡ್ತೀವಿ ನಾವು ಸಾಂಪ್ರದಾಯಿಕ ಪೂಜಾ ಆಚರಣೆಯನ್ನ ಬಿಡಿಸ್ಕೊಳ್ಳುವಂತಹ ಒಂದು ವೇದಿಕೆ ಇದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಈಗಾಗ್ಲೇ ಅಧ್ಯಕ್ಷರು ಹೇಳಿದ್ರು ಮಠದೊಳಗಣ ಬೆಕ್ಕು ಇಲ್ಲಿಯ ಕಂಡು ಪುಟ ನೆಗೆದಂತಾಯ್ತು ಕಾಣರಾಮನಾಥ ಇದಕ್ಕೇನೆ ಅನುಭವ ಮಂಟಪದಲ್ಲಿ ಬಸವಣ್ಣನವರು ಉತ್ತರವನ್ನ ಕೊಡ್ತಾ ಬಂದ್ರು ಮನೆ ಒಳಗೆ ಮನೆ ಒಡೆಯನಿದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆ ಒಳಗೆ ರಜ ತುಂಬಿ ತನುವಿನಲ್ಲಿ ಹುಸೆ ಹುಟ್ಟಿ ಮನದಲ್ಲಿ ಮಲ ತುಂಬಿ ಮನೆ ಒಳಗೆ ಮನೆ ಒಡೆಯನಿಲ್ಲ ಅನ್ನೋದೇ ಸಾಂಪ್ರದಾಯಿಕ ಪೂಜಾ ಆಚರಣೆಗಳಿಗೆ ಕೊಟ್ಟಿರ್ತಕ್ಕಂಥ ಉತ್ತರ ಅಂತ ನಾನ್ ಭಾವಿಸ್ಕೊಂಡಿದ್ದೀನಿ ದೇಹ ಮತ್ತು ಮನಸ್ಸುಗಳ ಸಂಯೋಜನೆ ಆದಾಗ ಅದನ್ನ ನಾವು ಪೂಜೆ ಅನ್ನುವ ಹೆಸರಿನಲ್ಲಿ ಆರಾಧನೆ ಅಂತ ಮಾಡ್ಕೊಳ್ತೀವಿ ಯಾವುದನ್ನ ದೇಹ ಮತ್ತು ಮನಸ್ಸಿಗೆ ನಾವು ಆರಾಧನೆಯ ಹಿನ್ನೆಲೆಯಲ್ಲಿ ಹೋಗ್ತೀವೋ ಅದು ಭಕ್ತಿ ಅಂತ ಕರಿತೀವಿ ನಮಗ್ ಬೇಕಾಗಿರ್ತಕ್ಕಂಥದ್ದು ಈ ಆಚರಣೆಗಳು ಭಕ್ತಿ ಆಗ್ಬೇಕಾಗಿದೆ ಅದಕ್ಕೆ ಬಸವಣ್ಣನವ್ರನ್ನ ಭಕ್ತಿ ಬಸವಣ್ಣ ಅಂತ ಕರಿತೀವಿ ವಿನಃ ಪೂಜಾ ಆಚರಣೆಗಳ ಬಸವಣ್ಣ ಅಂತ ಕರೆಯೋದಿಲ್ಲ ಹಾಗಾಗಿ ಸಾಂಪ್ರದಾಯಿಕ ಪೂಜಾ ಆಚರಣೆಗಳು ಅರ್ಥರಹಿತ ಅನ್ನೋದು ನನ್ನ ನಮ್ಮ ವ್ಯಾಖ್ಯಾನ ಭಕ್ತಿ ಆತ್ಮ ಮತ್ತು ಭಕ್ತಿಯ ನಡುವೆ ದೇಹ ಮತ್ತು ಮನಸ್ಸು ಮನಸ್ಸುಗಳ ನಡುವಿನ ಒಂದು ಸಂಬಂಧವನ್ನ ನಾವು ಭಕ್ತಿ ಅಂತ ಕರಿತೀವಿ ಸೊ ಹಾಗಾಗಿ ಅನುಭವ ಮಂಟಪದಲ್ಲಿ ಬಸವಣ್ಣನವರು ಈ ತರದ ಸಾಂಪ್ರದಾಯಿಕ ಪೂಜಾ ಪದ್ಧತಿಯನ್ನ ವಿರೋಧಿಸಿ ಮಾಡಿರ್ತಕ್ಕಂಥ ವಿಚಾರ ಅಂತಂದ್ರೆ ಹಾಗನ್ನ ನಾವು ಸಾಬೀತ ಪಡಿಸ್ಕೋಬೇಕಂದ್ರೆ ಸಾಂಪ್ರದಾಯಿಕ ಪೂಜಾ ಪದ್ಧತಿ ಬೇಡ ಅಂತ ಹೇಳಬೇಕಂದ್ರೆ ಯಾವ್ದಾದ್ರು ಒಂದು ಪೂಜಾ ಪದ್ಧತಿನ ಫಾಲೋ ಮಾಡಕ್ ಅವ್ರು ಇವಾಗ ಯಾವ ಯಾವ ಪೂಜಾ ಪದ್ಧತಿಯನ್ನ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ ಅಂದ್ರೆ ನಿನ್ನ ಮನಸ್ಥಿತಿಯನ್ನ ನೀನು ನಿಯಂತ್ರಿಸ್ಕೊಳ್ಳುವಂತಹ ಸಂಪ್ರದಾಯ ಆಗ್ಬೇಕು ಸಾಂಪ್ರದಾಯಿಕ ಪೂಜಾ ಪದ್ಧತಿಯಲ್ಲಿ ಮತ್ತೆ ಬಿಡಿಸ್ಕೊಳ್ಳೋಣ ಸಾಂಪ್ರದಾಯಿಕ ಅಂದ್ರೆ ಏನು ಅಂದ್ರೆ ಸಂಪ್ರದಾಯಗಳು ಬಂದಿರತಕ್ಕಂತ ಮಾರ್ಗ ಸಂಪ್ರದಾಯಗಳು ನಂಬಿಕೆಯ ಆಧಾರಿತವಾಗಿದ್ದಾಗ ಅದು ಮೂಢ ನಂಬಿಕೆ ಆಗಿದ್ರಿಂದಲೇ ಇವತ್ತು ನಾವು ಅನೇಕ ಅರ್ಚನೆಗಳನ್ನ ನೋಡ್ತಾ ಇದೀವಿ ನಾವು ನಿಮ್ಮ ಮಾತಿಗೆ ನಾನು ನಮ್ಮ ಕೊಟ್ಟಿರ್ತಕ್ಕಂಥ ಉತ್ತರವನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅರ್ಚನೆ ಪೂಜನೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಧೂಪದಿ ಪಾರ್ವತಿ ನೇಮವಲ್ಲ ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ ಶಂಭುಜಕ್ಕೇಶ್ವರನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ ಇದಕ್ಕಿಂತ ದೊಡ್ಡ ಸಂಪ್ರದಾಯ ಆಚರಣೆಗಳಿಗೆ ದೊಡ್ಡ ಸಾಕ್ಷಿ ಇಲ್ಲ ಅಂತ ಹೇಳಿ ನನ್ನ ಭಾವನೆ ಒಳ್ಳೆ ವಿಚಾರವನ್ನ ನಮ್ಮ ಶೀಲಾದೇವಿ ಮಳಿಮಠ ಅವರು ಹೇಳಿದ್ರು ಅವ್ರು ಅವರು ಹೇಳ್ತಾರೆ ಒಂದು ವಚನಗಳಲ್ಲಿ ಇರ್ತಕ್ಕಂಥದ್ದು ನಿತ್ಯ ನಿಯಮ ಧೂಪ ಯಾವೂ ಕೂಡ ಬೇಕಾಗಿಲ್ಲ ಅಂತಕ್ಕಂಥ ವಾದ ಈ ವಚನ ಸಾಹಿತ್ಯದಲ್ಲಿ ಏನೇ ಹೇಳಿದ್ರು ಕೂಡ ಹಾಗಂತ ಸಂಪೂರ್ಣವಾಗಿ ಒಂದು ಸಮುದಾಯ ಏನಿದೆ ಅದನ್ನು ಸಂಪೂರ್ಣವಾಗಿ ಒಪ್ಪೋದಿಲ್ಲ ಯಾಕಂತಂದ್ರೆ ಕೆಲವು ಪೂಜಾ ಪದ್ಧತಿಗಳು ತಮ್ಮದೇ ಆಗಿರ್ತಕ್ಕಂಥ ಮಹತ್ವವನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಸಾಂಪ್ರದಾಯಿಕವಾಗಿ ಹಲವಾರು ವರ್ಷಗಳಿಂದ ನಡೀತಾನೆ ಬಂದಿದೆ ಒಂದು ಎಕ್ಸಾಂಪಲ್ ಅನ್ನು ಕೊಡಬೇಕು ಅಂದ್ರೆ ದೀಪಾವಳಿ ಹಬ್ಬದ ಏನು ಮಾಡ್ತೀವಿ ನಾವು ಮನೆಯಲ್ಲೆಲ್ಲ ದೀಪ ಹಚ್ಚಿಬಿಟ್ಟು ಕತ್ತಲಿನಿಂದ ಬೆಳಕಿನಡೆಗೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡೋದ್ರ ಮೂಲಕ ನಾವು ಆ ಪೂಜಾ ಪದ್ಧತಿಗೆ ಒಂದು ಮಹತ್ವವನ್ನು ತಂದಿದ್ವಿ ಹಾಗಾಗಿ ಸಂಪೂರ್ಣವಾಗಿ ಇಲ್ಲಿ ಸಾಂಪ್ರದಾಯಿಕ ಪೂಜಾ ಪದ್ಧತಿಗಳು ಸುಳ್ಳು ಅಂತ ಹೇಳೋದಿಕ್ ಆಗೋದಿಲ್ಲ ಆ ವಿಚಾರವಾಗಿ ಮಳಿಮಠವರ ಅಭಿಪ್ರಾಯಕ್ಕೆ ನಮ್ಮ ಕೊಟ್ರ ಶಿವಾರವ್ರ ಉತ್ತರ ಏನು ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣ ಶರಣಾರ್ಥಿ ಆ ಮೇಡಮ್ನವರು ಮಾತಾಡ್ತಾ ಹೇಳ್ತಾ ಇದ್ರು ದೇಹ ಮತ್ತು ಮನಸ್ಸುಗಳ ಒಂದು ನಿಗ್ರಹ ಆಗಬೇಕು ಅಂತ ಒಂದು ಪ್ರಸ್ತಾಪನ ಮಾಡಿದ್ರು ಸಂಯೋಜನೆ ಆಗಬೇಕು ದೇಹ ಮತ್ತು ಮನಸ್ಸುಗಳ ಸಂಯೋಜನೆ ಆಗದೆ ಯಾವುದರಿಂದ ಧ್ಯಾನದಿಂದ ಧ್ಯಾನ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಧ್ಯಾನ ಇದೆ ಹನ್ನೆರಡನೇ ಶತಮಾನದಲ್ಲಿ ಬಂದಂತ ಶಿವಶರಣರಿಗಿಂತ ಹಿಂದಿನೇ ಧ್ಯಾನ ಇತ್ತು ಬುದ್ಧನು ಸಾಕ್ಷಾತ್ಕಾರ ಕಂಡಿದ್ದು ಇದೇ ಧ್ಯಾನದಿಂದ ಮಹಾವೀರನು ಸಾಕ್ಷಾತ್ಕಾರ ಕಂಡಿದ್ದು ಇದೇ ಧ್ಯಾನದಿಂದ ನಮ್ಮ ಋಷಿ ಮುನಿಗಳೆಲ್ಲ ಸಾಕ್ಷಾತ್ಕಾರವನ್ನ ಕಂಡುಕೊಂಡಿದ್ದು ಇದೇ ಧ್ಯಾನದಿಂದ ಬಹುಮುಖ್ಯವಾಗಿ ಧ್ಯಾನ ಮನಸ್ಸು ಮನಸ್ಸು ಮತ್ತು ದೇಹಗಳ ಒಂದು ಸಂಯೋಜನೆ ಹಿನ್ನೆಲೆಯಲ್ಲಿ ಸ್ವಾಮಿ ವಿವೇಕಾನಂದರಿಗಿಂತ ನಮಗೆ ಬಹುದೊಡ್ಡ ಉದಾಹರಣೆ ಸಿಗಲ್ಲ ಏಕಾಗ್ರತೆಗೆ ಅವ್ರಿರ್ಬಹುದು ಪರಮಹಂಸರ್ ಇರಬಹುದು ಮತ್ತೆ ಅವರು ಮೇಡಮ್ ಅವರ ಮಾತಾಡ್ತಾ ಹೇಳ್ತಾ ಇದ್ರು ನಂಬಿಕೆಗಳೆಲ್ಲ ಮೂಢನಂಬಿಕೆಗಳು ಆಗಿ ಬರ್ತವೆ ನಂಬಿಕೆ ಸಾಂಪ್ರದಾಯಿಕ ಆಚರಣೆಗಳು ಮೂಢನಂಬಿಕೆ ಈಗ ನಂಬಿಕೆ ನಂಬಿಕೆ ಎಂಬುದು ಇದೆಯಲ್ಲ ದೇವ್ ದೇವ ಅಂಬದು ಶಿವ ಅಂಬದು ನಂಬಿಕೆ ಶಿವಶರಣರು ನಂಬುತ್ತಾರೆ ಅದನ್ನೇ ಶಿವ ಇದಾನೆ ಅಂತ ಸಂಪ್ರದಾಯವಾದಿಗಳು ನಂಬ್ತಾರೆ ನಂಬಿಕೆ ಎರಡರಲ್ಲೂ ನಂಬಿಕೆ ಇದೆ ಈ ನಂಬಿಕೆಗಾಗಿ ಇವತ್ತು ಜಾತ್ರೋತ್ಸವಗಳಾಗ್ತಕ್ಕಂಥದ್ದು ಉತ್ಸವಗಳು ಆಗ್ತಕ್ಕಂಥದ್ದು ಹಬ್ಬ ಹರಿದಿನಗಳು ಆಗ್ತಕ್ಕಂಥದ್ದು ಪ್ರಕಾಶ್ ಅವ್ರೆ ಹೇಳ್ತಾ ಇದ್ರು ಬಹಳ ಚೆನ್ನಾಗಿ ಹೇಳಿದ್ರು ಅವರು ಆ ಉದಾಹರಣೆ ಕೊಟ್ಟು ಹಬ್ಬಗಳು ಹಬ್ಬಗಳು ಯಾಕೆ ಆಗ್ತವೆ ಅಂತ ಈ ಒಂದು ಉತ್ಸವ ಮಾಡ್ತೀವಿ ಮೈಸೂರು ದಸರಾ ಉತ್ಸವ ಅಂತ ಒಂದು ಮಾಡ್ತೀವಿ ಅದು ಸಂಪ್ರದಾಯ ಸಾಂಪ್ರದಾಯಿಕ ಅಂತ ಆಚರಣೆ ನಮ್ಮದು ಯಾವುದು ವಿಜಯನಗರ ಸಾಮ್ರಾಜ್ಯರ ಕಾಲದಿಂದನೂ ಆಚರಣೆ ಮಾಡಿಕೊಂಡು ಬಂದಂಥ ಒಂದು ಸಂಸ್ಕೃತಿ ಯಾಕೆ ಆಚರಣೆಗಳು ಸಾಂಪ್ರದಾಯಿಕ ಆಚರಣೆಗಳು ಬಹಳ ಮುಖ್ಯ ಆಗ್ತವೆ ಅನ್ನೋದಕ್ಕೆ ಇವತ್ತಿನ ಒಂದು ಪರಂಪರೆಗೆ ನಮ್ಮ ಗತಕಾಲದ ಐತಿಯ ಹೇಗಿತ್ತು ಎಂಬುದು ಗೊತ್ತಾಗಬೇಕಲ್ವಾ ಬರೀ ಇತಿಹಾಸವನ್ನು ಹೇಳಲ್ಲ ಒಂದು ಉತ್ಸವಗಳು ದಸರಾ ಉತ್ಸವಕ್ಕೆ ನಾವು ಅಂದರೆ ಬರೀ ಇತಿಹಾಸವನ್ನು ಮಾತ್ರ ನಾವು ಹೇಳಲ್ಲ ಅಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಪ್ರತಿಬಿಂಬವಾಗುತ್ತೆ ಆಚಾರ ಮತ್ತು ವಿಚಾರಗಳು ಅಷ್ಟು ಬರ್ತವೆ ನಮ್ಮ ಕಲೆ ಸಾಹಿತ್ಯಗಳು ಮಾತಾಡ್ತವೆ ಅಲ್ಲಿ ಪ್ರತಿಯೊಂದು ಸಾರ್ವತ್ರಿಕವಾಗಿಯೂ ನಾವು ಒಂದು ಉತ್ಸವದಲ್ಲಿ ನೋಡ್ತೀವಿ ಈ ಸಂಪ್ರದಾಯಗಳು ಈ ನಮ್ಮಲ್ಲಿ ಕರ್ನಾಟಕದ ಮೈಸೂರು ದಸರಾ ಉತ್ಸವ ನಡೆಯುತ್ತೆ ಹಂಪಿ ಉತ್ಸವ ನಡೆಯುತ್ತೆ ಕದಂಬೋತ್ಸವ ನಡೆಯುತ್ತೆ ಹೊಯ್ಸಳೋತ್ಸವ ನಡೆಯುತ್ತೆ ಚಾಲುಕ್ಯ ಉತ್ಸವಗಳು ನಡೀತೇವೆ ಇವೆ ಎಲ್ಲ ನಾನು ಬರೀ ನಾನು ಕರ್ನಾಟಕದ ಮಾತ್ರ ತಗೊಂತದ್ದೀನಿ ಹಿಂಗೆ ಕಡೆ ಪ್ರಪಂಚದಾದ್ಯಂತ ಉತ್ಸವಗಳು ಹಬ್ಬ ಹರಿದಿನಗಳು ನಡಿತೇವೆ ಒಂದೊಂದು ಸಂಸ್ಕೃತಿ ಪರಂಪರೆಯನ್ನ ನಾವು ತಿಳ್ಕೋಬೇಕು ನಮ್ಮ ಸಾಕಷ್ಟು ಜೀವನ ಅನುಭವಗಳು ಅದರಲ್ಲಿ ಇದ್ದಾವೆ ಈಗ ಜನಪದೀಯವಾಗಿ ನಾವು ನೋಡೋದಾದ್ರೆ ಜನಪದರಲ್ಲಿ ಜನಪದರ ಉತ್ಸವ ಜನಪದ ಉತ್ಸವಗಳು ಇದ್ದಾವೆ ಅದು ಒಂದು ಅನುಭವ ಸಾಹಿತ್ಯನೇ ಜನಪದರು ನಮಗೆ ಕಟ್ಟಿಕೊಟ್ಟಂಥ ಸಾಹಿತ್ಯನೂ ಅನುಭವ ಸಾಹಿತ್ಯನೇ ಈಗ ಅಲ್ಲಿನ ನಾವು ಆಚರ ಆಚರಣೆ ಸಾಂಪ್ರದಾಯಿಕ ಆಚರಣೆಗಳನ್ನು ನೋಡ್ತೀವಿ ಜನಪದರಲ್ಲಿ ಏ ಇವತ್ತು ಯಾವುದನ್ನ ನಾವು ಸಂಕ್ರಾಂತಿ ಹಬ್ಬವನ್ನ ಮಾಡ್ತೀವಿ ನಮ್ಮ ರೈತನ ಹಬ್ಬ ಯಾಕೆ ಸಂಕ್ರಾಂತಿ ಹಬ್ಬವನ್ನು ಮಾಡ್ತೀವಿ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಎಳ್ಳು ಬೆಲ್ಲವನ್ನು ಹಂಚ್ತೀವಿ ಇದು ಇವು ಮೌಢ್ಯ ಅಂತ ಅನ್ಸ್ಬೋದು ಯಾಕೆ ಎಳ್ಳು ಬೆಲ್ಲ ಬೆಲ್ಲ ಹಂಚಬೇಕು ಅದಕ್ಕೂ ಒಂದು ಕಾರಣ ಇದೆ ಯಾಕೆ ಅಲ್ಲಿ ನಾವು ಎಳ್ಳು ಬೆಲ್ಲವನ್ನು ತಿನ್ಬೇಕು ಅಂತಂದ್ರೆ ಡಿಸೆಂಬರ್ ಅಲ್ಲಿ ಸಾಕಷ್ಟು ಚಳಿ ಇರುತ್ತೆ ಚಳಿಯಿಂದ ನಮ್ಮ ಚರ್ಮ ಕಾಂತಿ ಕಳ್ಕೊಂಡಿರುತ್ತೆ ಬಿರುಕು ಬರ್ತಾ ಇರುತ್ತೆ ಆ ಚಳಿಗೆ ಆ ಎಳ್ಳು ಮತ್ತು ಬೆಲ್ಲ ಅದನ್ನ ಹೋಗಲಾಡಿಸುತ್ತೆ ಇದು ಒಂದು ವೈಜ್ಞಾನಿಕ ಕಾರಣ ಖಂಡಿತ ನಾವು ಕೊಟ್ರೇಶ್ ಅವರ ಮಾತುಗಳನ್ನ ಖಂಡಿಸೋದ್ ಏನಕ್ಕೆ ಅಂತ ಹೇಳಿದ್ರೆ ಅವರ ಮಾತುಗಳಲ್ಲಿ ಸ್ಪಷ್ಟವಾಗ್ತಾ ಇದೆ ದಸರಾ ಅಂತಕ್ಕಂಥದ್ದು ಸಾಂಸ್ಕೃತಿಕವಾದಂತಹ ಒಂದು ಆಚರಣೆಯ ವಿನ ಸಾಂಪ್ರದಾಯಿಕವಾದಂತ ಆಚರಣೆಯಲ್ಲ ಸಂಕ್ರಾಂತಿ ನಿರ್ಮಿತವಾದ ಸಾಂಪ್ರಾಂಪ್ರದಾಯಿಕವಾದಂತಹ ಆಚರಣೆ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಇವು ಒಂದು ಮೈಸೂರು ದಸರಾ ಸಾಂಪ್ರದಾಯಿಕ ಆಚರಣೆ ಸಾಂಸ್ಕೃತಿಕ ಆಚರಣೆ ಸಾಂಪ್ರದಾಯಿಕ ಸಾಂಪ್ರದಾಯ ಈಗ ಸರಿ ಹೇಳ್ತೀನಿ ಸಾಂಪ್ರದಾಯಿಕ ಆಚರಣೆ ಯಾಕೆ ಅಂತಂದ್ರೆ ನಾನು ಉತ್ತರ ಉತ್ತರ ಪೂಜಾ ಆಚರಣೆಗಳಿದೆಯೇ ವಿನಃ ಸಾಂಸ್ಕೃತಿಕವಾದಂತ ಆಚರಣೆಗಳ ಇವತ್ತಿನ ಚರ್ಚೆ ಅಲ್ಲ ಪೂಜಾ ನಾನು ಪೂಜೆದ್ದು ಹೇಳ್ತೀನಿ ಇವತ್ತು ಸಾಂಪ್ರದಾಯಿಕ ಪೂಜೆ ಬಗ್ಗೆ ನಾವು ಮಾತಾಡ್ತಾ ಇದೀವಲ್ವಾ ಸಾಂಪ್ರದಾಯಿಕ ಪೂಜೆಯಲ್ಲಿ ಮೈಸೂರು ನಾವು ಉತ್ಸವದಲ್ಲಿ ಜಂಬು ಸವಾರಿಯಲ್ಲಿ ಯಾರನ್ನ ಕೂರಿಸಿ ಪೂಜೆ ಮಾಡ್ತೀವಿ ಮೊದ್ಲು ನಾವು ರಾಜರನ್ನ ಕುರಿತು ಅಲ್ಲಿ ರಾಜನ್ ದೇವರು ಅಂತ ಮಾಡ್ತಾ ಇದ್ವಿ ಜನ ಇವತ್ತು ಚಾಮುಂಡೇಶ್ವರಿ ನಾವು ಕೂರಿಸ್ಬಿಟ್ಟು ವರ್ಷ ಪೂಜೆ ಮಾಡ್ತೀವಿ ಇದು ಸಂಪ್ರದಾಯವನ್ನ ನಾವು ಬೆಳೆಸ್ಕೊಂಡು ಬಂದಿದ್ವಿ ಇದು ಒಂದು ಸಾಂಪ್ರದಾಯಿಕ ಪೂಜೆ ವಿಧಾನ ನಮ್ದು ಇಲ್ಲ ಖಂಡಿತ ಸಾಧ್ಯ ಅಲ್ಲ ನಂಬಿಕೆ ಅಂತ ಅಲ್ಲ ಅದು ಒಂದು ಪೂಜಾ ವಿಧಾನ ಇವತ್ತು ಮೈಸೂರು ದಸರಾ ಉತ್ಸವ ನಡೀತಾ ಇದೆ ಅಂತಂದ್ರೆ ಅಲ್ಲಿ ಒಂದು ಚಾಮುಂಡೇಶ್ವರಿ ವಿಗ್ರಹವನ್ನ ನಾವು ಕೂರಿಸ್ಬಿಟ್ಟು ಆನೆ ಮೇಲೆ ಅದು ಯಾವ್ದೋ ಆ ಅಂಬಾರಿಯಲ್ಲಿ ನಾವು ನಾವು ಪೂಜೆ ಮಾಡ್ಕೊಂಡ್ ಬರ್ತಾ ಇದೀವಿ ಮೆರವಣಿಗೆ ಮಾಡ್ಕೊಂಡ್ ಬರ್ತಾ ಇದೀವಿ ಆ ಉತ್ಸವ ಅಂತಂದ್ರೆ ಲಕ್ಷಾನ್ಗಳ ಕೋಟ್ಯಾನ್ಗಳ ಜನ ಟಿವಿಲಿ ಎದ್ದು ಕೈ ಮುಗಿತಾರೆ ಖಂಡಿತ ಉಸ್ಕೊಳ್ತೀನಿ ನಾನು ಯಾಕಂದ್ರೆ ಇಂದಿನ ಜನತೆ ಬೇಕಾಗಿರ್ತಕ್ಕಂಥದ್ದು ಒಂದು ಶಾಂತಿ ನೆಮ್ಮದಿ ನಾವು ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಅಂತಂದ್ರೆ ಈ ಸಂಪ ಸಂಪ್ರದಾಯ ಒಂದು ಆಚರಣೆಗಳು ಬೇಕೇ ಬೇಕು ಒಂದು ಕಡೆ ಅಮೇರಿಕದ ಪ್ರಖ್ಯಾತ ಲೇಖಕ ಮಾರ್ಕ್ ಟೂಯನ್ ಅಂತ ಒಬ್ಬ ಲೇಖಕ ಹೇಳ್ತಾರೆ ನಮ್ಮ ಭಾರತದ ಬಗ್ಗೆ ಹೇಳ್ತಕ್ಕಂಥದ್ದು ಭಾರತವು ಮಾನವನ ನಾಗರಿಕತೆಯ ತೊಟ್ಟಿಲು ಭಾಷೆಯ ಜನ್ಮಸ್ಥಳ ಇತಿಹಾಸಕ್ಕೆ ಜನ್ಮ ನೀಡಿದ ತಾಯಿ ದಂತಕಥೆಗಳ ಅಜ್ಜಿ ಪರಂಪರೆ ಮತ್ತು ಸಂಸ್ಕೃತಿಯ ಮುತ್ತಜ್ಜಿ ಪ್ರಪಂಚದ ಎಲ್ಲಾ ಮೌಲ್ಯಗಳನ್ನು ಹಾಗೂ ಕಲಾತ್ಮಕ ವಸ್ತುಗಳನ್ನು ತನ್ನಲ್ಲಿ ಅಡಗಿಸಿಕೊಂಡು ಜಗತ್ತಿಗೆ ಬೆಳಕನ್ನು ನೀಡುತ್ತಿರುವ ದೇಶ ಅಂದರೆ ಅದು ಭಾರತ ದೇಶ ಅಂತ ಹೇಳಿ ಒಪ್ಕೊಳ್ತಾ ಒಂದು ಪ್ರಕ್ರಿಯೆ ಯಾಕೆ ಬಂತು ಅನ್ನೋದನ್ನು ಕೂಡ ಈ ವೇದಿಕೆಯ ಮೂಲಕ ನಾವು ಚರ್ಚೆ ಮಾಡಬೇಕಾಗಿದೆ ಮಾತಾಡ್ತಾ ಇದಾರೋ ಅಲ್ಲಿ ಪೂಜಾ ಆಗಿದೆ ಪೂಜೆ ಅನ್ನುವ ಪದದ ವ್ಯಾಖ್ಯಾನವನ್ನ ಬಿಡಿಸ್ಕೊಂಡು ಇವರು ಒಂದು ಸಾಂಪ್ರದಾಯಿಕ ಮತ್ತೆ ಸಾಂಸ್ಕೃತಿಕ ಅಂತಕ್ಕಂಥ ಎರಡು ಅಂಶಗಳು ಬಂದಾಗ ಸಾಂಪ್ರದಾಯಿಕ ಮತ್ತೆ ಸಾಂಸ್ಕೃತಿಕ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಸಾಂಪ್ರದಾಯಿಕ ಆಚರಣೆಯ ಬೇಸ್ ಮೇಲೆ ನಡೀತಕ್ಕಂತ ಒಂದು ಸಾಂಪ್ರದಾಯಿಕ ಸಾಂಸ್ಕೃತಿಕ ಅಂತ ಹೇಳ್ತಿರಲ್ಲ ನಾನು ಸಾಂಪ್ರದಾಯ ಅಂತ ಹೇಳ್ತೀನಿ ಉದಾಹರಣೆಗೆ ದಸರಾ ಹಬ್ಬ ಸಂದರ್ಭದಲ್ಲಿ ನೀವು ನಾನ್ ಕೇಳ್ಕೊಡಿ ಎಲ್ಲಾ ಆಯುಧಗಳನ್ನ ಸ್ವಚ್ಛ ಮಾಡಿ ಪೂಜೆ ಮಾಡ್ತಕ್ಕಂಥ ಆಯುಧ ಬಂದಾಗ ಅಲ್ಲಿ ಒಂದು ರಾಜ್ಯವನ್ನ ಸಂರಕ್ಷಣೆ ಮಾಡ್ತಾರೆ ಈಗ ನೀವು ಆಯುಧ ಅಂದ್ರೆ ರಾಜ್ಯ ಅಂತ ಬರಲ್ಲ ಈ ಮನೆಯಲ್ಲಿ ಈ ರೈತ ನಮ್ಮ ಉತ್ತರ ಕರ್ನಾಟಕ ಬಗ್ಗೆ ಎಲ್ಲ ಇರಬಹುದು ಒಂದ್ ಕಡೆ ನಾವು ಪೂಜೆ ಮಾಡ್ತಿದೀವಿ ಅಂತಂದ್ರೆ ಇದೇ ಒಂದು ದಸರಾ ಸಂದರ್ಭದಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಆಯುಧಗಳು ತಮ್ಮ ತಮ್ಮ ಕಾಯಕ ಕ್ಷೌರಿಕ ತನ್ನ ಕಾಯಕದ ಆಯುಧಗಳನ್ನ ಪರಿಕರಗಳನ್ನ ಪೂಜೆ ಮಾಡ್ತಾನೆ ಅವತ್ತು ನಿಮ್ಮ ಸಂಪ್ರದಾಯ ಮಾಡ್ತಾ ಇರೋದು ಸಮಾಜದ ಪ್ರಾದೇಶಿಕವಾದಂತ ಮೌಲ್ಯವನ್ನ ಉಳಿಸಿಕೊಳ್ಳಿ ಒಬ್ಬ ರೈತ ಒಬ್ಬ ರೈತ ಏನ್ ಮಾಡ್ತಾನೆ ತಾನು ಉಳಿಮೆ ಮಾಡ್ಲೇಬೇಕಾದಂತ ಗುದ್ಲಿ ಕುಡ್ಲು ಈ ಇವು ಎಲ್ಲ ಎಲ್ಲ ಪರಿಕರಗಳನ್ನ ನಾವು ಇಟ್ಕೊಂಡು ಪೂಜೆ ಮಾಡ್ತೀವಿ ಮನೆಯಲ್ಲಿ ಯಾಕೆ ಪೂಜೆ ಮಾಡ್ತಾನೆ ರೈತ ನಿಮ್ ಮಾತುಗಳನ್ನ ಕೇಳಿದ್ರೆ ನಂಗೆ ಎಷ್ಟು ನಗು ಬರ್ತಾ ಇದೆ ಅಂದ್ರೆ ಇವತ್ತಿನ ದಿವಸ ಯಾರು ಆಯುಧಗಳನ್ನೇ ಬಳಸ್ತಾ ಇಲ್ಲ ಯಾಕಂದ್ರೆ ತಾಂತ್ರಿಕವಾಗಿ ಇವತ್ತು ಮುಂದಕ್ಕೆ ಬಂದಿದೆ ಒಂದು ಟ್ರಾಕ್ಟರ್ ಅನ್ನ ಬಳಸ್ತಾ ಇದ್ದಾನೆ ಒಬ್ಬ ಕೃಷಿ ಇವತ್ತು ಆಯುಧಗಳು ಏನಿದ್ರು ಆಗಿರ್ತಕ್ಕಂಥ ಕೂಡಲೇ ಎಲ್ಲಾ ವಾಹನಗಳು ಬಂದು ಕೂಡ ಇವಾಗ ಕೃಷಿಯಲ್ಲಿ ಬಳಸ್ತಕ್ಕಂಥ ಟ್ರಾಕ್ಟರ್ ನೇಗಿಲ್ ಬಳಸ್ತಾ ಇರ್ಬೋದು ತಮ್ಮ ತಮ್ಮ ಕಾಯಕದಲ್ಲಿ ಬಳಸ್ತಕ್ಕಂಥ ಪರಿಕರಗಳನ್ನ ದಸರಾದಲ್ಲಿ ಆದರೆ ಆ ಆಯುಧಗಳನ್ನು ಪರಿಕರಗಳನ್ನು ಕರಿತೀವಿ ಅದನ್ನು ಸಂಪ್ರದಾಯಬದ್ಧವಾಗಿ ದಸರಾದಲ್ಲಿ ಪೂಜೆ ಮಾಡ್ತೀವಿ ನಮ್ಮ ದಸರಾದಲ್ಲಿ ಮಾಡ್ತಕ್ಕಂಥ ಪೂಜೆಗಳೆಲ್ಲ ಸಾಂಪ್ರದಾಯಿಕ ಪೂಜೆಗಳೇ ಅದು ನೀವು ಸಾಂಸ್ಕೃತಿಕ ನಗರದಲ್ಲಿ ಮಾಡ್ತಕ್ಕಂಥ ದಸರಾ ವಿಚಾರದ ಬಗ್ಗೆ ಅಂಬ ಅಂಬಾರಿ ಬಗ್ಗೆ ಹೇಳ್ತಿರ್ಬೋದು ಸಾಂಸ್ಕೃತಿಕ ನಗರದ ಸಂಪ್ರದಾಯ ಮತ್ತು ಸಾಂಸ್ಕೃತಿಕ ಸಂಪ್ರದಾಯ ಆ ಪೂಜಾ ಪದ್ಧತಿ ಇಲ್ಲ ಅಂತಂದ್ರೆ ಆ ಸಾಂಸ್ಕೃತಿಕ ಬೇಸ್ ಮೇಲೆ ಬಂದಿರ್ತಕ್ಕಂಥದ್ದು ಈಗ ನೋಡಿ ನೀವು ಇದು ಆಯುಧ ಪೂಜೆಗಳ ಉದಾಹರಣೆ ತೆಗೆದುಕೊಂಡು ನವರಾತ್ರಿಯ ವಿಶೇಷತೆ ಏನಂತಂದ್ರೆ ಆ ನವ ಒಂಬತ್ತು ಶಕ್ತಿ ದೇವತೆಗಳನ್ನ ಒಂದೊಂದು ದಿನ ಪೂಜೆ ಮಾಡ್ತಕ್ಕಂಥದ್ದು ಇಲ್ಲಿ ಆಯುಧಕ್ಕೆ ವಿಚಾರಕ್ಕೆ ಬಂದ್ರೆ ಒಂದು ಶಕ್ತಿ ದೇವತೆಯ ಒಂದು ಸಾಂಕೇತಿಕವಾಗಿ ಆಯುಧಗಳನ್ನ ಪ್ರತಿಯೊಬ್ಬರು ಇವತ್ತು ವರ್ಷವಿಡೀ ಬಳಸಿರ್ತಕ್ಕಂಥ ಆಯುಧಕ್ಕೆ ಸಲ್ಬೇಕಾಗಿರ್ತಕ್ಕಂಥ ಗೌರವಯುತವಾಗಿ ಅದನ್ನ ನಾವು ಆಯುಧ ಪೂಜೆ ಮಾಡ್ತೀವಿ ಯಾಕಂದ್ರೆ ಬಳಸಿರ್ತೀವಿ ಅದಕ್ಕೂ ಕೂಡ ಇನ್ನೊಂದು ಬಹುಮುಖ್ಯವಾಗಿ ಸಾಂಪ್ರದಾಯಿಕ ಪೂಜೆ ವಿಧಾನಗಳಲ್ಲಿ ಏನಿರುತ್ತೆ ಇರುತ್ತೆ ಅಂತಂದ್ರೆ ಒಂದು ಸಂತೋಷ ಮತ್ತೆ ಇಡೀ ಕುಟುಂಬ ಒಂದು ಸಮೂಹ ಸಂತೋಷ ಇದೆ ಒಂದು ರಥೋತ್ಸವ ಮಾಡ್ತೀವನ್ ಕಳಿ ಒಂದು ದೊಡ್ಡ ಮಟ್ಟದ ಒಂದು ರಥೋತ್ಸವ ಆಗ್ತಾ ಇರುತ್ತೆ ಇಡೀ ಆ ಊರ ಸುತ್ತಮುತ್ತಲಿನ ಅನೇಕ ನೂರಾರು ಹಳ್ಳಿಗಳು ಆ ರಥೋತ್ಸವನ ಮಾಡ್ತಾ ಇದ್ರೆ ಅವರೆಲ್ಲ ಬಂದು ಬಳಗ ಬರುತ್ತೆ ಅಲ್ಲಿ ನಿಮ್ಮ ಮಾತನ್ನು ಒಪ್ಕೊಳ್ತಾ ಒಪ್ಪಲ್ಲ ಸಂತೋಷನೇ ಬೇರೆ ಏ ಇಲ್ಲ ಇಲ್ಲ ಎಲ್ಲದರಲ್ಲಿ ಇರುತ್ತೆ ಆರಾಧನೆ ನಮ್ಮ ಆರಾಧನೆ ಸಾಂಪ್ರದಾಯಿಕ ಪೂಜಾ ವಿಧಾನದಲ್ಲಿನೂ ಬಹಳ ಸಂತೋಷ ಇದೆ ಕೌಟುಂಬಿಕ ಸಂತೋಷ ಇದೆ ಸಾಮಾಜಿಕ ಸಂತೋಷ ಇದೆ ಸಾಮೂಹಿಕ ಸಂತೋಷ ಇದೆ ವಾಸ್ತವ ಇಲ್ಲ ಇಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಸಾಂಪ್ರದಾಯಿಕ ಉತ್ಸವಗಳು ತಂದುಕೊಟ್ಟಂತ ಸಾಮಾಜಿಕ ಸಂತೋಷವನ್ನ ಮತ್ತಾವು ತಂದು

ಪ್ರತಿದಿನ ಪೂಜೆ ಮಾಡ್ತಾರೆ ಅವರು ಸ್ನಾನ ಮಾಡಿ ಪೂಜೆ ಕೂತಿನಿ ಅಂದ್ರೆ ಧ್ಯಾನಾಸಕ್ತರಾಗಿ ಕೂರ್ತಾರೆ ಅವ್ರ ಮನಸ್ಸು ಮತ್ತು ಶುದ್ಧವಾಗಿರುತ್ತೆ ಹೌದು ಯಾವಾಗ ಶುದ್ಧವಾಗಿರುತ್ತೆ ಮನಸ್ಸು ತೃಪ್ತಿ ಆಗಿದ್ದಾಗ ತೃಪ್ತಿ ಪೂಜೆ ಮಾಡ್ತಾ ಇರೋದು ನಾವು ದೇವಸ್ಥಾನಕ್ಕೆ ಹೋಗ್ತಾ ಅವರು ಪೂಜೆ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ಉದಾಹರಣೆ ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ ಇವಾಗ ಈಗ ಭೀಮನ ಇದು ಒಂದು ಉದಾಹರಣೆ ಕೊಡ್ತೀನಿ ನಾವು ಅದು ಒಂದು ಪೂಜಾ ಪದ್ಧತಿ ಅವತ್ತು ಗಂಡನ ಪೂಜೆ ಮಾಡ್ತಾರೆ ಅದನ್ನು ಕೂಡ ನಮ್ಮ ಸಂಪ್ರದಾಯನೇ ಅದು ಸಾಂಪ್ರದಾಯಿಕ ಪೂಜಾಚರಣೆ ಎಷ್ಟೋ ಸಂದರ್ಭ ಇದು ನಮ್ಮ ಪೂರ್ವಿಕರು ಗಂಡರ ಪೂಜೆ ಮಾಡ್ತಕ್ಕಂಥದ್ದು ಭೀಮನ ಮಾಸದಲ್ಲಿ ಗಂಡರ ಪೂಜೆ ಮಾಡ್ತರು ಸತೀಶ್ ಅವರೇ 100 ವರ್ಷಗಳ ಹಿಂದಿನ ಮಾತನ್ನಾಡ್ತಾ ಇದ್ದೀರಿ ಇವತ್ತಿನ ಇಕ್ವಾಲಿಟಿ ಬಂದ್ಬಿಟ್ಟಿದೆ ಇವತ್ತಿನ ಸಮಾನತೆ ಬಂದ್ಬಿಟ್ಟಿದೆ ಇವತ್ತ ಭೀಮನ ಪೂಜೆ ಇಲ್ಲ ನೀವು ಭೀಮನ ಪೂಜೆ ಮಾಡ್ತಾ ಇದ್ದೀರಿ ಅಂದ್ರೆ ಶೀಲನ ಪೂಜೆನೂ ಆಗಬೇಕು ನನ್ನ ವಿಚಾರ ನನ್ನ ವಿಚಾರ ಶೀಲನ ಪೂಜೆ ಮಾಡ್ತಾರನೇ ಅವರು ನಿಮ್ಮನೆವರು ಅದೆんな ವಿಚಾರ ಬಿಟ್ಟು ನಾನು ಒಂದು ಅಲ್ಲ ಇದು ಸಾಂಪ್ರದಾಯಿಕ ಪೂಜಾ ಆಚರಣೆ ನಾನು ಸಾಂಪ್ರದಾಯಿಕ ಪೂಜಾ ಆಚರಣೆ ಹೇಳ್ತಾ ಇದ್ದೀನಿ ಅದು ಭೀಮನ ವೈಯಕ್ತಿಕ ವೈಯಕ್ತಿಕ ಆದ್ರೆ ಸಾರ್ವತ್ರಿಕ ಇದು ಭೀಮನ ಇದು ಒಂದು ಒಳ್ಳೆ ಉದಾಹರಣೆ ನಿಮ್ಮನ್ನ ನಾವು ಒಪ್ಸೋದಕ್ಕೋಸ್ಕರ ಒಳ್ಳೆ ಉದಾಹರಣೆ ಅಂತ ಅನ್ಕೊಂಡಿದ್ದು ನಾವು ನನ್ನ ವಿಚಾರವನ್ನು ಒಪ್ಕೊಳ್ಳಬೇಕಾಗತ್ತಿವ ಯಾಕೆ ಅಂತಂದ್ರೆ ಭೀಮನ ಅಮಾವಾಸ್ಯೆಯಲ್ಲಿ ಭೀಮನ ಅಮಾವಾಸ್ಯೆಯಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಮುತ್ತೈದೆ ತನ್ನ ಗಂಡನ ಪೂಜೆ ಮಾಡ್ತಾಳೆ ಇದು ನೋಡಿ ಇದು ಎಷ್ಟು ಒಳ್ಳೆ ವಿಚಾರ ಆಗಿದೆ ಅಂತಂದ್ರೆ ಸಂಪ್ರದಾಯ ಬದ್ಧವಾಗಿ

ನೀವು ಅಚ್ಚ ಮುತ್ತೈದೆ ತನ್ನದ ಬಗ್ಗೆ ಯಾವ್ದಾರ ದೇವಸ್ಥಾನಕ್ಕೆ ಬನ್ನಿ ನಿಮ್ ಮುತ್ತೈದೆ ಜಾಸ್ತಿ ಇರೋದು ಶನಿವಾರ ದೇವಸ್ಥಾನಗಳ ಬನ್ನಿ ಸಂಬಿಡ್ತೀನಿ ನಾನು ಗಂಡನ ಪೂಜೆ ಮಾಡ್ತಕ್ಕಂಥ ಭೀಮನ ಅದು ಆ ಪದ್ದತಿ ಇರೋದ್ರಿಂದ ಎಷ್ಟೋ ಸಂಸಾರದಲ್ಲಿ ಬಂದಿರತಕ್ಕಂತ ಒಡಕುಗಳು ಮತ್ತೆ ಪೂಜೆಯಿಂದ ಸರಿವೇ ಬಿಡ್ತಾರೆ ಗಂಡ ಸತೀಶ್ ಅವರ ಪದ್ಧತಿನೇ ಬೇರೆ ಆಚರಣೆ ಸಾಂಪ್ರದಾಯಿಕ ನಾನ್ ಮಾಡ್ಕೊಳಿಯಲ್ಲ ನೀವು ನಮ್ಮ ಬರೋದೇ ಮನುಷ್ಯ ಮಾಡಿ ಅನ್ನೋದು ಮನುಷ್ಯ ತನ್ನ ಲಾಭಕ್ಕಾಗಿ ಮಾಡ್ಕೊಳ ಹಾಗಾದ್ರೆ ಇದು ಭೀಮನ ಅಮಾವಾಸ್ಯೆಯಲ್ಲಿ ಒಬ್ಬ ಹೆಂಡತಿ ಗಂಡನ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ಅವಳ ಲಾಭಕ್ಕಾಗಿ ನಾವೆಲ್ಲ ಮಾತಾಡ್ರೆ ಸತಿ ಒಂದಾದ ಭಕ್ತಿ ತಮ್ಮಪ್ಪದು ಮಾತಾಡ್ತಿದಿವಿ ಭೀಮನ ಸಾಂಪ್ರದಾಯಿಕ ಏನೇ ಭೀಮನವಾಸಲ್ಲಿ ಮಾಡ್ತಕ್ಕಂಥ ಪೂಜೆಯಿಂದ ಸರಿಯಾಗ್ತಕ್ಕಂಥ ಸಾಧ್ಯತೆಗಳೇ ನೀವು ನಮ್ಮ ಸಾಂಪ್ರದಾಯಿಕ ಆಚರಣೆಗಳನ್ನೆಲ್ಲ ನೀವು ಪದ್ಧತಿ ಅಂತ ಟೀಕೆ ಅಂದ್ರೆ ಇಂತಹ ಮನಸ್ಥಿತಿಯನ್ನ ಮಾಡ್ಲಿಕ್ಕೆ ಬಂದಿದ್ದೇನೆ ಈಗ ಕೆಲವೊಂದು ಸಂಪ್ರದಾಯದ ಎಲ್ಲಾ ಆಚರಣೆಗಳನ್ನ ಇವರು ಅರ್ಥಪೂರ್ಣವಾಗಿರ್ತಕ್ಕಂಥ ಸಾಂಪ್ರದಾಯಿಕ ಪದ್ಧತಿಗಳನ್ನ ಆ ಅರ್ಥಪೂರ್ಣ ಅಂತ ವಾದ ಮಾಡ್ಬೇಕಾದ್ರೆ ಈ ಕಡೆ ಯಾವ್ದೋ ಒಂದು ಸಿದ್ಧಾಂತಕ್ಕೆ ಬಲಿಯಾಗಿ ಇಲ್ಲಿರ್ತಕ್ಕಂಥದ್ದು ಎಲ್ಲವೂ ಕೂಡ ತಪ್ಪು ಅಂತಕ್ಕಂತ ಒಂದು ಮನೋಭಾವ ಯಾಕಂದ್ರೆ ಅದು ಇರ್ತಕ್ಕಂಥ ಸಹಜವಾಗಿ ಆಪೋಸಿಟ್ ಟೀಮ್ ಅಲ್ಲಿ ಆ ಗುಣಗಳು ತತ್ವಗಳು ಒಂದು ಸಿದ್ಧಾಂತಕ್ಕೆ ಒಳಗಾಗಿಲ್ಲ ಅಚ್ಚಮುತ್ತ ಇದೆ ತನ್ನ ಏನು ಅನ್ನೋದನ್ನ ಅವರು ಪ್ರಸ್ತಾಪ ಮಾಡಿದ್ಮೇಲೆ ನಾನು ಅವ್ರ ಮಾತುಗಳನ್ನ ಒಪ್ಕೊಳ್ತೀನಿ ಇಲ್ಲ ಅಂದ್ರೆ ನಾವು ಇಲ್ಲಿ ಈ ಬಸವ ತತ್ವಗಳನ್ನ ತಿರಸ್ಕಾರ ಮಾಡ್ತಕ್ಕಂಥವ್ರು ಯಾರು ಇಲ್ಲ ಇಲ್ಲಿ ಬಸವ ತತ್ವದ ಜೊತೆ ಜೊತೆಗೆ ನಮ್ಮ ಸಾಂಪ್ರದಾಯಿಕ ಸಿದ್ಧಾಂತಗಳು ಕೂಡ ಅರ್ಥಪೂರ್ಣ ಅಂತಕ್ಕಂಥ ವಾದ ನಡೀತಾ ಇದೆ ಸಾಮಾನ್ಯವಾಗಿ ನೋಡಿರ್ಬೋದು ಬಸವ ಜಯಂತಿ ಮಾಡ್ತೀವಿ ಅದನ್ನು ಒಂದು ನಮ್ಮ ಸಾಂಪ್ರದಾಯಿಕ ನಿಮ್ಮ ಮೂರು ಜನ ಪುರುಷರಿಗೂ ಕೂಡ ನಾನು ಬಸವಣ್ಣ ವಚನವನ್ನ ನಿಮ್ ಮುಂದೆ ಇಟ್ಟು ನಾನು ಮಾತನ್ನ ಮುಗಿಸ್ತೀನಿ ಯಾಕಂದ್ರೆ ಪೂಜೆಯುಳ್ಳನ್ನವರ ಬರ ಲಿಂಗವ ಹಾಡಿದೆ ಮಾಟ ಉಳ್ಳವನರ ಬರ ಜಂಗಮವ ಹಾಡಿದೆ ಜಿಹೆಯುಳ್ಳನವರ ಬರ ಪ್ರಸಾದವ ಹಾಡಿದೆ ಈ ತ್ರಿವಿಧ ಬಳಿಕ ಈ ತ್ರಿವಿಧ ನಾಸ್ತಿ ಮಾಡ್ಕೋಬೇಕಾಗಿರೋದು ಮೂರು ಮೂರ್ ಜನ ಅನ್ನೋದನ್ನ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ದರು ಅನ್ನೋದನ್ನ ಹೇಳ್ತಾ ಈ ತ್ರಿವಿಧ ಬಳಿಕ ಎನ್ನ ನಾ ಹಾಡಿಕೊಂಡೆ ಕಾರಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ನಾನು ವೇದಿಕೆಯನ್ನ ಲತಾ ಅವ್ರಿಗೆ ಬಿಟ್ಟುಕೊಡ್ತೀನಿ